ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೀಟ್ ಕೌನ್ಸಿಲಿಂಗ್ ಅಂದುಕೊಂಡಿರೋ ಡೇಟ್ಗೆ ಆಗೋದಿಲ್ಲ, ಇಟ್ ಇಸ್ ನಾಟ್ ಪಾಸಿಬಲ್ ಅಂತ ವಿದ್ಯಾರ್ಥಿಗಳಿಗೆ ಗೊತ್ತು. ಶೆಡ್ಯೂಲ್ ಅನ್ನು ಕೂಡ ಹೊಸದಾಗಿ ನಿಮಗೆ ಇವೆಂಟ್ ಅನ್ನು ಕೂಡ ಬಿಟ್ಟಿದ್ದಾರೆ, ನೀವು ನೋಡ್ಬೋದು. ಹೊಸದಾಗಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಸ್ಪೆಷಲ್ ಕಾಲೇಜ್ಗಳಿಗೆ ಸರ್ಟಿಫಿಕೇಟ್ಗೆ ಟೈಮ್ನ ಕೊಟ್ಟಿದ್ದಾರೆ, ನೀವು ರಿಜಿಸ್ಟ್ರೇಷನ್ ಮಾತ್ರ. ಅದೇ ರೀತಿ ಕನ್ನಡ ಟೆಸ್ಟ್ ಪರಣ ಮತ್ತು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ, ಹೊಸಬರಿಗೆ ಮಾತ್ರ ಅದು ಕೂಡ ಚಾನ್ಸಸ್ನ ಕೊಟ್ಟಿದ್ದಾರೆ. ಮೆಡಿಕಲ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ದಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದೇ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡೋದಕ್ಕೆ ನೋಟಿಫೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ ಈ ಹಿಂದೆ ನಿಮಗೆ ಗೊತ್ತಿರೋಗೆ ಶೆಡ್ಯೂಲ್ ಅನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು, ಯಾವ್ಯಾವಾಗ ಯಾವ್ಯಾವ ಶೆಡ್ಯೂಲ್ ಶುರು ಆಗುತ್ತೆ ಅಂತ. ಅದ್ರ ಬಗ್ಗೆ ಈಗ ನಿಮಗೆ ಡಿಲೇ ಆಗೋ ಸಾಧ್ಯತೆ ಎಲ್ಲ ಹೆಚ್ಚಿದೆ ಅಂತ ಹೇಳಿದ್ವಿ. ಡಿಲೇ ಆಗುತ್ತೆ, ಆಲ್ರೆಡಿ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನೋಡೋದಾದ್ರೆ 7ನೇ ತಾರೀಕು ಫಸ್ಟ್ ಮಾರ್ಕ್ ರೌಂಡ್ ಅಂತ ಇತ್ತು ಸಿ ಇ ಟಿ ಅವರಿಗೆ, ಅದು 9th ಇವತ್ತಾಗಿದೆ, 9th ಶುರು ಆಗುತ್ತೆ ಅಂತ ಹೇಳಿದ್ರು. ಅದು ಪ್ರಾಬಬಲಿ 4-5 ಡೇಸ್ ಮೇಲೆ ಟೈಮ್ ಸಾಧ್ಯತೆ ಎಲ್ಲ ಇದೆ. ಸೆಕೆಂಡ್ ಮಾರ್ಕ್ ರಿಸಲ್ಟ್ 14th ಅಂತ ಹೇಳಿದ್ರು, 14th ಇಂದ ಫಸ್ಟ್ ರೌಂಡ್ ಶುರು ಆಗುತ್ತೆ ಅಂತ ಹೇಳಿದ್ರು. 20 ಮೇಲೆ ಆಗ್ಬೋದು ನಿಮಗೆ ಫಸ್ಟ್ ರೌಂಡ್ ಶುರು ಆಗೋದಕ್ಕೆ. ಇಷ್ಟೆಲ್ಲ ಬೆಳವಣಿಗೆಗಳು ಕೂಡ ನಡೀತಾ ಇದಾವೆ, ನೀವು ಗಮನಿಸ್ಬೋದು. ಮತ್ತೆ ಕ್ಲಾಸ್ ಡಿ ಸಿ ಅವ್ರದ್ದು ಅದು ಕೂಡ ಲಿಸ್ಟ್ ಬಿಟ್ಟಿದ್ದಾರೆ, ಅದನ್ನ ನೋಡ್ಕೋಬಹುದು. ಯಾರೆಲ್ಲ ಪಾಸ್ ಆಗಿದ್ದಾರೆ, ಯಾರು ಇದಾಗಿದ್ದಾರೆ ಅಂತ ನನ್ನೇ ಬಿಟ್ಟಿದ್ದಾರೆ, ನೋಡ್ಕೊಂಡಿದ್ದೀರಾ ಕಣಿಸ್ಕೊಂಡೆಲ್ಲ ಬಟ್ಟಿ. ನೀವು ಒಂದ್ಸಲ ಕ್ಲಾರಿಫೈ ಮಾಡ್ಕೊಂಡು ಚೆಕ್ ಔಟ್ ಮಾಡ್ಕೊಳ್ಳಿ. ಈ ಮಾಹಿತಿನ ಕೂಡ ಬಿಟ್ಟಿದ್ದಾರೆ, ಆನ್ಲೈನ್ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಲಿಪ್ ಇದ್ದಾರೆ, ಅದನ್ನ ನೋಡ್ಕೋಬಹುದು. ಹೊಸದಾಗಿ ಅಪ್ಲಿಕೇಶನ್ ಹಾಕೋರು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು, ಮಾಡ್ಕೊಂಡು ಎಲ್ಲ ಯುಟಿಲೈಸ್ ಮಾಡ್ಕೋಬಹುದು. ಕೊನೆಗೆ ನಿಮಗೆ ಚಾನ್ಸಸ್ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಯಾವಾಗ ಶುರು ಆಗುತ್ತೆ ಕೇಳಿದ್ರೆ ಎಲ್ಲ ಪ್ರೊಸೆಸ್ ಮುಗಿಯೋದು ಇನ್ನು ಕೂಡ ಲೇಟ್ ಆಗುತ್ತೆ, ಮೋರ್ ದೆನ್ 1 ವೀಕ್, ನಿಯರ್ಲಿ 1 ವೀಕ್ ಆಗುತ್ತೆ ಅಂತ ನಿಮಗೆ ಶುರು ಆಗುತ್ತೆ. ಸಿ ಟಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಇಲ್ಲ, ಅವ್ರು ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.